ನಮಸ್ಕಾರ ನಾನು ಡಾಕ್ಟರ್ ದೀಪು ಚಂಗಪ್ಪ ಹೆಲ್ತ್ ಕ್ಯಾಪ್ಸೂಲ್ ಚಾನೆಲ್ ಗೆ ನಿಮಗೆ ಸ್ವಾಗತ ನಾನು ರೆಗ್ಯುಲರ್ ಆಗಿ ಹೆಲ್ತ್ ರಿಲೇಟೆಡ್ ವಿಡಿಯೋ ಹಾಕ್ತಾ ಇರ್ತೀನಿ ಸೋ ಏನಾದರೂ ನೀವು ಫಸ್ಟ್ ಟೈಮ್ ಈ ಚಾನೆಲ್ಗೆ ಬರ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ನಿಮಗೆ ಬಂದು ಸೇರ್ಕೊಳ್ಳುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಾವು ಮೊಡವೆಗಳು ಅಥವಾ ಪಿಂಪಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಪಿಂಪಲ್ಸ್ ಅಂದ್ರೆ ಏನು ಇದು ಯಾಕೆ ಬರುತ್ತೆ ಯಾರಲ್ಲಿ ಬರುತ್ತೆ ಹೇಗೆ ಇದನ್ನ ಗುಣಪಡಿಸ್ಕೊಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪಿಂಪಲ್ಸ್ ಅನ್ನೋದು ನಮ್ಮ ಚರ್ಮದಲ್ಲಿ ಕಾಣಿಸ್ಕೊಳ್ಳುತ್ತಿರುವಂತ ಪಸ್ ತುಂಬಿಕೊಂಡಿರೋ ಒಂದು ಕೆಂಪು ಸ್ಪಾಟ್ ಮುಖದಲ್ಲಿ ಕಾಣಿಸ್ಕೊಬಹುದು ಇಲ್ಲ ಬೇರೆ ಅಂಗಗಳಲ್ಲಿ ಕೂಡ ಇದು ಕಾಣಿಸ್ಬಹುದು ಸೋ ಈ ಪಿಂಪಲ್ಸ್ ಯಾಕಾಗುತ್ತೆ ನಮ್ಮ ಶರೀರದಲ್ಲಿ ಒಂದು ಗ್ರಂಥಿ ಇರುತ್ತೆ ಸೆಬೇಷಿಯಸ್ ಗ್ಲ್ಯಾಂಡ್ ಈ ಸೆಬೇಷಿಯಸ್ ಗ್ಲ್ಯಾಂಡ್ ಬ್ಲಾಕ್ ಆಗೋದ್ರಿಂದ ಹಾಗೂ ಇನ್ಫೆಕ್ಷನ್ ಆಗಿರೋದ್ರಿಂದ ಬರುವ ಏನು ಒಂದು ಚರ್ಮದಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆನೇ ನಾವು ಮೊಡವೆ ಅಥವಾ ಪಿಂಪಲ್ಸ್ ಅಂತ ಹೇಳ್ತೀವಿ ಈ ಸೆಬೇಷಿಯಸ್ ಗ್ಲ್ಯಾಂಡ್ನ ಕೆಲಸ ಏನು ಅಂತ ಹೇಳಿದ್ರೆ ಇದು ಸೀಬಮ್ನ ಸೆಕ್ರೆಟ್ ಮಾಡುತ್ತೆ ಸೀಬಮ್ ಅನ್ನೋದು ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್ ಈ ಸೆಬೇಷಿಯಸ್ ಗ್ಲ್ಯಾಂಡ್ನಿಂದ ಈ ಸೀಬಮ್ ಹೊರಗಡೆ ಬಂದ ಮೇಲೆ ನಮ್ಮ ಹೇರ್ ಫಾಲಿಕಲ್ಸ್ ಥ್ರೂ ಬಂದು ಚರ್ಮದ ಮೇಲೆ ಹರಡ್ಕೊಳ್ಳುತ್ತೆ ಚರ್ಮದ ಮೇಲೆ ಹರಡ್ಕೊಳ್ಳೋದ್ರಿಂದ ಇದು ನಮ್ಮ ಚರ್ಮವನ್ನು ಲೂಬ್ರಿಕೇಟ್ ಮಾಡುತ್ತೆ ಚರ್ಮನ ಲೂಬ್ರಿಕೇಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಮ ಸಾಫ್ಟ್ ಆಗುತ್ತೆ ಮತ್ತೆ ಡ್ರೈ ಆಗೋದನ್ನ ಇದು ತಡೆಯುತ್ತೆ ಯಾವಾಗ ಈ ಸೆಬೇಷಿಯಸ್ ಗ್ಲ್ಯಾಂಡ್ನ ಸೆಕ್ರೀಷನ್ ತುಂಬಾ ಜಾಸ್ತಿ ಆಗುತ್ತೆ ಅವಾಗ ಈ ಹೇರ್ ಫಾಲಿಕಲ್ಸ್ ಥ್ರೂ ಅದು ಸೆಬೇಷಿಯಸ್ ಗ್ಲ್ಯಾಂಡ್ ಇರುವ ಸೆಕ್ರೀಷನ್ ಏನು ಹೊರಗಡೆ ಬರಬೇಕು ಅದು ಬ್ಲಾಕ್ ಆಗುತ್ತೆ ಹೀಗೆ ಬ್ಲಾಕ್ ಆದಾಗ ಒಳಗಡೆ ಈ ಸೀಬಮ್ ಕಲೆಕ್ಟ್ ಆಗಿ 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 ನಮ್ಮ ಚರ್ಮದ ಕೆಳಗೆ ತುಂಬಿಕೊಳ್ಳಿಕ್ ಶುರುವಾಗುತ್ತೆ ಆ ಸೀಬಮ್ ಏನಿದೆ ಬ್ಯಾಕ್ಟೀರಿಯಾಕ್ಕೆ ಒಂದು ಹೇಳಿ ಮಾಡಿಸಿರುವಂಥ ಫುಡ್ ಅಥವಾ ಆಹಾರ ಅಂತ ಹೇಳ್ಬೋದು ಇದನ್ನ ತಿನ್ನಲಿಕ್ಕೋಸ್ಕರ ನಮ್ಮ ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾಗಳು ಒಳಗಡೆ ಬಂದು ಮಲ್ಟಿಪ್ಲೈ ಆಗ್ತಾ ಶುರುವಾಗುತ್ತೆ ಹೀಗೆ ಮಲ್ಟಿಪ್ಲೈ ಒಂದರಿಂದ ಎರಡಾಗುತ್ತೆ ಹೀಗೆ ಅನೇಕ ಬ್ಯಾಕ್ಟೀರಿಯಾಗಳು ಉಂಟಾದಾಗ ಅಲ್ಲಿ ಒಂದು ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ ಆ ಇನ್ಫೆಕ್ಷನ್ ಕಂಡಾಗ ನಮ್ಮ ಇಮ್ಯುನಿಟಿ ಆಕ್ಟಿವೇಟ್ ಆಗುತ್ತೆ ಮತ್ತು ಶರೀರದಲ್ಲಿರುವ WBC ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಿ ರೋಗಕ್ಕೆ ಹೋರಾಡುವ ಸೆಲ್ಸ್ ಏನಿದೆ ಅದು ರಕ್ತದ ಥ್ರೂ ಬಂದು ಚರ್ಮದ ಕೆಂಟರಾಗಿ ಆ ಸೆಬೇಷಿಯಸ್ ಗ್ಲ್ಯಾಂಡಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹೀಗೆ ಬರೋ WBCs ಏನು ಮಾಡುತ್ತೆ ನಮ್ಮ ಚರ್ಮದ ಕೆಳಗಿರೋ ಬ್ಯಾಕ್ಟೀರಿಯಾ ಮತ್ತು ನಮ್ಮ ಸತ್ತೋಗಿರೋ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದನ್ನ ತಿನ್ನಲಿಕ್ಕೆ ಶುರು ಮಾಡುತ್ತೆ ಆವಾಗ ಇನ್ಫ್ಲಮೇಷನ್ ಆಗಿ ಚರ್ಮ ಕೆಂಪಾಗುತ್ತೆ ಮತ್ತು ಅಲ್ಲಿ ಪಸ್ ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತೆ ಇದನ್ನು ನಾವು ಪಿಂಪಲ್ಸ್ ಅಂತ ಕರಿತೀವಿ ಈ ಪಿಂಪಲ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಪಾರ್ಟೆಂಟ್ ಆಗಿ ಉಂಟಾಗೋದು ಫೇಸ್ ಮೇಲೆ ಬೇರೆ ಅಂಗಗಳಲ್ಲೂ ಆಗುತ್ತೆ ಫೇಸ್ ಮೇಲೆ ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಫೇಸ್ನಲ್ಲಿ ಈ ಸೆಬೇಷಿಯಸ್ ಗ್ಲ್ಯಾಂಡ್ನ ಡೆನ್ಸಿಟಿ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಈ ಪಿಂಪಲ್ಸ್ ಅಂತ ಏನಿದೆ ಅದು ಮುಖದ ಮೇಲೆ ಜಾಸ್ತಿ ಆಗುತ್ತೆ ಇದು ಮೇಯ್ನ್ ಆಗಿ ಪ್ಯೂಬರ್ಟಿಯಲ್ಲಿ ಉಂಟಾಗುವಂಥದ್ದು ಅಂದರೆ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಮತ್ತು ಹುಡುಗಿಯಲ್ಲಿ ಉಂಟಾಗುತ್ತೆ ಮತ್ತು ಮೇಯ್ನ್ ಆಗಿ ಹೆಂಗಸರಲ್ಲಿ ಋತುಸ್ರಾವ ಆಗೋ ಟೈಮ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಚೇಂಜಸ್ ಏನಿರುತ್ತೆ ಆ ಟೈಮಲ್ಲಿ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಶರೀರದಲ್ಲಿ ಕೆಲವೊಂದು ಹಾರ್ಮೋನ್ನ ಚೇಂಜಸ್ ಆಗುತ್ತೆ ಈ ಹಾರ್ಮೋನಲ್ ಚೇಂಜಸ್ ಆದಾಗ ಈ ಸೆಬೇಷಿಯಸ್ ಗ್ಲ್ಯಾಂಡ್ ಹೋಗಿ ಈ ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ಸೆಬೇಷಿಯಸ್ ಸೆಕ್ರೀಷನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ನಾನು ಮುಂಚೆನೇ ಹೇಳಿದಂಗೆ ಸೆಬೇಷಿಯಸ್ ಸೆಕ್ರೀಷನ್ ಜಾಸ್ತಿ ಆದಾಗ ಏನಾಗುತ್ತೆ ಹೇರ್ ಫಾಲಿಕಲ್ಸ್ ಇರೋ ಟ್ರ್ಯಾಕ್ಗಳೇನಿರುತ್ತೆ ಕ್ಲೋಸ್ ಆಗುತ್ತೆ ಅಲ್ಲಿ ಸೀಬಮ್ ತುಂಬಿಕೊಂಡು ತುಂಬಿಕೊಂಡು ಬ್ಯಾಕ್ಟೀರಿಯಾ ಬೆಳೀಲಿಕ್ಕೆ ಶುರುವಾಗುತ್ತೆ ಅದರಿಂದ ಪಿಂಪಲ್ಸ್ ಕಾಣ್ಕೊಳ್ಳಿಕ್ಕೆ ಶುರುವಾಗುತ್ತೆ ಪಿಂಪಲ್ಸ್ ಬರೀ ಪ್ಯೂಬರ್ಟಿಯಲ್ಲಿ ಮತ್ತು ಮೆನ್ಸ್ಟ್ರಲ್ ಸೈಕಲ್ ಚೇಂಜಸ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ ಯಾರಿಗೆ ಜಾಸ್ತಿ ಆಯಿಲಿ ಸ್ಕಿನ್ ಇರುತ್ತೆ ಅಂಥವ್ರು ಕೂಡ ಪಿಂಪಲ್ಸ್ ಕಾಣಿಸ್ಕೊಳ್ಳುತ್ತೆ ಹಾಗೂ ಯಾರು ಅತಿಯಾದ ಜಂಕ್ ಫುಡ್ ತಿಂತಾರೆ ಆಯಿಲಿ ಫುಡ್ ತಿಂತಾರೆ ಅಂಥವ್ರು ಕೂಡ ಪಿಂಪಲ್ಸ್ ಕಾಣಿಸ್ಕೊಳ್ಳುತ್ತೆ ಸೊ ಇದಾಗಿ ಪಿಂಪಲ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ನಿಮ್ಗೆ ಪಿಂಪಲ್ಸ್ ಬರಬಾರ್ದು ಅಂತಂದರೆ ನಿಮ್ಮ ಡಯಟನ್ನು ಹೆಲ್ತಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ಫುಡ್ಡಲ್ಲಿ ಜಾಸ್ತಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತು ದಿನಕ್ಕೊಂದು 5-6 ಸಲ ನಿಮ್ಮ ಮುಖನ ತಣ್ಣೀರಿನಲ್ಲಿ ತೊಳೀರಿ ಸೋಪ್ ಹಾಕೋದು ಬೇಡ ಹಾಗೆ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ ಇನ್ನೂ ಕಂಟ್ರೋಲ್ ಆಗ್ತಾನೆ ಅಂದರೆ ದಯವಿಟ್ಟು ಒಂದು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಒಂದು ಕನ್ಸಲ್ಟೇಷನ್ ತಗೊಳ್ಳಿ ಇದರಿಂದ ನಿಮ್ಮಲ್ಲಿರೋ ಪಿಂಪಲ್ಸು ವಾಸಿ ಆಗುತ್ತೆ ಪಿಂಪಲ್ಸ್ ಅನ್ನೋದು ಭಾಳ ದೊಡ್ಡ ಕಾಯಿಲೆ ಏನಲ್ಲ ಬಟ್ ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಈ ಪಿಂಪಲ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಮರಿಬೋದು